ಅಮ್ಮ ಬಂದ್ರ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಭಾಗ್ಯ, ನಿನ್ ಕೇಳ್ಕೊಂಡು ನಿನ್ ಜೊತೆ ಹೋಟ್ಲಲ್ಲಿ ಕೆಲ್ಸ ಮಾಡ್ತಾಳಂತಲ್ಲ, ಅವಳು ಬಂದಿದ್ಲು ಕಣೆ? ಅವಳ ಹೆಸರು ಏನು ಹೇಳಿದ್ಲು? ಹಿತಾ ಅವರಾ? ಹಾ, ಅವಳೇ ಅವಳೇ ಬಂದಿದ್ಲು. ಸಿಕ್ಕಿದ್ರಮ್ಮ ನನಗೆ ದೇವಸ್ಥಾನದಲ್ಲಿ, ದೇವಸ್ಥಾನಕ್ಕೆ ಬಂದಿದ್ರು. ಅಲ್ಲೇ ಭಾಗ್ಯ, ಅವಳು ಯಾಕೆ ನಿನ್ ಗಂಡನ್ ಕಂಡು ಉರಿ ಉರಿ ಅಂತಿದ್ಲು? ಏನ ತಾಂಡವ ಮೇಲೆ ಉರಿ ಉರಿ ಅಂತಿದ್ಲ? ಯಾರವಳು? ಯಾಕ್ ಮಗಳೇ, ಏನಾಯ್ತು? ಅದು ಅವ್ರಿಗೆ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಗೊತ್ತಿರ್ಲಿಲ್ಲ. ಡೈವರ್ಸ್ ವಿಷಯ ಎಲ್ಲ ಗೊತ್ತಾಗಿ ನನಗ್ ಹೀಗೆಲ್ಲ ಆಯ್ತಲ್ಲ ಅಂತ ಮನ್ಸಿಗ್ ಬೇಜಾರಾಗಿ ಆತರ ಮಾತಾಡಿರ್ಬೇಕು ಅನ್ಸುತ್ತೆ. ರಾಜ, ಒಂದು ಮಾತು ಹೇಳ್ತೀನಿ. ಆ ಹುಡುಗಿಗೆ ಭಾಗ್ಯ ನೆನ್ನೆ ಮೊನ್ನೆ ಪರಿಚಯ ಆದವಳು. ಅವಳು ಮನಸ್ಸು ಭಾಗ್ಯಕ್ಕೋಸ್ಕರ ಮಿಡಿದಿದೆ ಅಂದ್ರೆ ಅವಳಿಗೆ ಭಾಗ್ಯ ಎಷ್ಟು ಒಳ್ಳೆ ಹುಡುಗಿ ಅಂತ ಗೊತ್ತಾಗಿದೆ. ಅದಕ್ಕೆ ಭಾಗ್ಯ ಹತ್ತಿರ ಒಳ್ಳೆತನನೇ ಕಾರಣ. ಮಗನೇ, ನಿನಗ್ಯಾಕೋ ಅರ್ಥ ಆಗ್ತಾ ಇಲ್ಲ. ಅದು ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ನೀನು? ಅಯ್ಯೋ, ಈ ಲಾಜಿಕ್ ಕೇಳಿ ಕೇಳಿ ನನ್ನ ಕಿವಿ ಕಿತ್ತೋಗಿದೆ. ಅಯ್ಯಾ ಬಿಡ್ರಿ, ಅವನ್ ಯಾಕೆ ಹೇಳಕ್ ಹೋಗ್ತೀರಾ? ಹೇಳಿದ್ದು ಅರ್ಥ ಆಗಲ್ಲ ಇವಕ್ಕೆಲ್ಲ. ಮನೆಯವರು ಅಂದಿದ್ದು ಬೈದಿದ್ದು ಸಾಲದು ಅಂತ ಹೊರಗ್ನೋರೆಲ್ಲಾರ್ ಕೇಳು ಅನ್ನಿಸ್ಕೊಳ್ಳೋ ಚಟ. ಆದ್ರೆ ಭೀತಿಯಮ್ಮ, ಆ ಹುಡುಗಿ ಕಿರಿಸ್ತಾ ಇದ್ದಿದ್ದನ್ನ ನೋಡಿದ್ರೆ ವಿಷಯ ಬೇರೆ ಏನೋ ಇದ್ದಾಗಿದೆ. ಬರೀ ಅಷ್ಟೇ ಅಲ್ಲ, ಸತ್ಯ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದ. ಅಲ್ಲ ಹಳೆ ಅಂದ್ರೆ ಏನ್ ಹೇಳ್ತಾ ಇದ್ಲ ಆ ಹುಡುಗಿ? ಬೇರೆ ಇನ್ನೇನೋ ಹೇಳ್ತಾ ಇದ್ಲಲ್ವಾ? ಅತ್ತೆ, ನಿಮ್ಗೇನ್ ಮಾಡದ್ ಬೇರೆ ಕೆಲ್ಸ ಇಲ್ವಾ? ಯಾವಾಗ ನೋಡಿದ್ರು ಸುಮ್ ಸುಮ್ನೆ ನನ್ ಮೇಲೆ ಡೌಟ್ ಪಡೋದು, ಮನೆಯವ್ರ ಮುಂದೆ ಹೋಗಿ ಹಚ್ಕೊಳ್ಳೋದು, ಇಲ್ಲೆರದನ್ನೆಲ್ಲ ನಮ್ಮ ಅಪ್ಪ ಅಮ್ಮನ ತಲೆಯಲ್ಲಿ ತುಂಬಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ವಾ? ನಿಮ್ಗೆ ಇರೋದಕ್ಕೆ ಗತಿ ಇಲ್ಲದೆ ಇರೋದಕ್ಕೆ ತಾನೇ ಇಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಅಟ್ಲೀಸ್ಟ್ ಬೇರೆಯವ್ರ ಮನೆಗೆ ಬಂದ ಮೇಲೆ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ದಯವಿಟ್ಟು ಹೋಗಿ ತಿಳ್ಕೊಳ್ಳಿ. ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ಪ್ರಶ್ನೆ ಮಾಡಬಾರ್ದು, ದೌಲತ್ ಮಾಡಬಾರ್ದು, ತಂದ್ ಹಾಕೋದನ್ನ ತಿನ್ಕೊಂಡು ಬಿದ್ದಿರ್ಬೇಕು. ನಾನ್ ಇಲ್ಲಿರದೆ ಈ ಛತ್ರಿ ರಿಯಲ್ ಫೇಸ್ ನ ರಿವೀಲ್ ಮಾಡಕ್ಕೆ, ಅವಳು ನಮ್ ಭಾವನ ಮದ್ವೆ ಆಗದಿರೋ ತರ ತಡಿಯಕ್ಕೆ ನಾನು ಇಲ್ಲಿ ಉಳ್ಕೊಂಡಿದ್ದೀನಿ. ಅವಳ ಪ್ರತಿಯೊಂದು ಮೂಮೆಂಟ್ನು ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ನಾನಿವತ್ತು ಎಲ್ಲಾ ವಿಷಯನೂ ಹೇಳೋಣ ಅಂತಾನೆ ಹೋಗಿದ್ದೆ, ಆದ್ರೆ ಆ ಮುದ್ದು ಮಕ್ಳ ಮುಖ ನೋಡಿದ್ಮೇಲೆ ಹೇಳೋಕ್ ಮನ್ಸೇ ಆಗ್ಲಿಲ್ಲ. ಪಾಪ ಕಣ್ರಿ, ಆ ಮಕ್ಳು ಇನ್ನೋಸೆಂಟ್ ಆಗಿ ದೇವ್ರ ಹತ್ರ ನಮ್ಮ ಅಪ್ಪ ಅಮ್ಮ ಒಂದಾಗ್ಲಿ ಅಂತ ಬೇಡ್ಕೋತಾ ಇರ್ಬೇಕಾದ್ರೆ ನಾನು ಹೇಗೆ ಅದಕ್ಕೆ ಕಲ್ಲಾಕ್ಲಿ? ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಅಬ್ಬ, ನೀವು ಹೇಳ್ದಿದ್ದೆ ಒಳ್ಳೇದಾಯ್ತು ನೋಡಿ. ಅಕ್ಕನಿಗೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಬಾರ್ದು. ಪಾಪ ಅವಳು ತುಂಬಾ ಇನ್ನೋಸೆಂಟ್, ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದಾಳೆ, ಭಾವನ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾಳೆ. ಪಾಪ ಅವಳಗ್ ಮೋಸ ಮಾಡ್ತಿದ್ದಾರೆ ಅಂತೇನಾದ್ರೂ ಅವಳಗ್ ಗೊತ್ತಾದ್ರೆ ಅವಳು ಖಂಡಿತ ಅದನ್ನ ಸಹಿಸ್ಕೊಳಲ್ಲ. ಏನೇ ಆದ್ರೂ ಅಕ್ಕನ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ನಾವಿಬ್ರು ಸೇರ್ಕೊಂಡು ಇದಕ್ಕೊಂದ್ ಬ್ರೇಕ್ ಹಾಕ್ಲೇಬೇಕು.
ಪೂಜಾ, ಸಡನ್ ಆಗಿ ಹಿಂದೆ ತಿರುಗಿ ನೋಡ್ಬೇಡಿ. ಯಾವ್ದೋ ಹೆಂಗಸು ಆಗ್ಲಿಂದ ನಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ. ಅದು ಅದೇನ್ ಗೊತ್ತಾ ಪೂಜಾ ದೇವಿ, ಈಗ ನಂಗೊಂದ್ ಸೂಪರ್ ಆಗಿರೋ ಐಡಿಯಾ ಬಂದ್ಬಿಟ್ಟಿದೆ. ನಿನ್ ಭಾಗ್ಯಕ್ಕನ್ ಕೋಪ ಯಾವ ರೇಂಜ್ಗಿದೆ ಅಂತ ಎಲ್ರಿಗೂ ಚೆನ್ನಾಗ್ ಗೊತ್ತು. ಇಷ್ಟ ರೇಂಜ್ ವಿಷಯ ಎಲ್ಲ ನಿನ್ ಭಾಗ್ಯಕ್ಕನ್ ಗೊತ್ತಾದ್ರೆ ನಿನ್ ಭಾಗ್ಯಕ್ಕ ಅವಳನ್ನ ಕಾಲ್ ಕೆಳಗಡೆ ಹಾಕಿ ತುಳಿದು ಹಾಕ್ಬಿಡ್ತಾಳೆ. ಹಿತ್ತ ಯಾಕ್ ಗಾಬರಿ ಆಗ್ತಿದ್ದೀರಾ? ಇವಳನ್ ನೋಡ, ಇವಳು ಸುಂದ್ರಿ ಅಂತ. ಅಲ್ಲ, ಇವ್ರ ಯಾಕ ನಮ್ಮನ್ನ ಹಾಗ ನೋಡ್ತಾ ಇದ್ರು? ಯಾರು ಇವ್ರು? ಏನ್ ಇತಿ ಮಿತಿ ಹಂಗ್ ನೋಡ್ತಾ ಇದ್ಯಾ? ನಮ್ ಪೂಜಾ ಹೇಳಿ ಕೇಳಿಸ್ಲಿಲ್ವಾ? ನಾನು ಸುಂದ್ರಿ ಅಂತ. ನಮ್ ಚಿನಿಮಿಣಿ ಇದ್ದಾಳಲ್ಲ, ಅವ್ರ ಅತ್ತೆ. ವಾಟ್, ಚಿನಿಮಿಣಿನ? ಏನದು? ಅದೋಗಿದು ಅಂತಲ್ಲ ಅನ್ಬೇಡಮ್ಮ, ನಾನು ಶ್ರೇಷ್ಠ ಇಲ್ವಾ, ಅವ್ರ ಅತ್ತೆ. ನೀವು ಶ್ರೇಷ್ಠ ಅತ್ತೆನಾ? ಕನ್ನಡ ಬರಲ್ವಾ? ನಾನು ಶ್ರೇಷ್ಠ ಅವ್ರ ಅತ್ತೇನೆ. ಅದೇ ತರುಣ್, ಅಯ್ಯೋ ಅಲ್ಲ ಅಲ್ಲ, ತಾಂಡವ ಅಮ್ಮನ್ ರೋಲ್ ಮಾಡಿರೋದು. ರೋಲಾ? ಹೌದು ಈತ, ಇವಳು ತಾಂಡವ ಭಾವನ ಡಮ್ಮಿ ಅಮ್ಮ. ಶ್ರೇಷ್ಠ ಅವ್ರ ಮನೆಯವರಿಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಅಂತ ಇವಳೊಂದು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರೋದು. ಓ, ಶ್ರೇಷ್ಠನ್ ಕಡೆಯವರ? ಏನ್ ಹಂಗ್ ಮೂತಿ ತಿರುಗ್ತಾ ಇದ್ಯಾ? ನಾನು ಶ್ರೇಷ್ಠನ್ ಮನೇಲಿ ಇರ್ಬೋದು, ಆದ್ರೆ ಶ್ರೇಷ್ಠನ್ಗೆ ಸಪೋರ್ಟ್ ಮಾಡಲ್ಲ, ಚಾನ್ಸೇ ಇಲ್ಲ. ನಾನು ಶ್ರೇಷ್ಠನ್ಗೋಸ್ಕರ ಬಂದಿರ್ಬೋದು, ಆದ್ರೆ ದೇವ್ರಾಣೆಗೂ ಅವ್ಳಿಗೆ ಸಪೋರ್ಟ್ ಮಾಡಲ್ಲ. ಅಲ್ಲ ಕಣಿ ಸುಂದ್ರಿ, ನಾನಿನ್ನ ತುಂಬಾ ದಿನದಿಂದ ಕೇಳ್ಬೇಕು ಅಂತ ಇದ್ದೆ. ಭಾಗ್ಯಕ್ಕನ್ ವಿಷಯ ಬಂದಾಗೆಲ್ಲ ನೀನ್ ಭಾಗ್ಯಕ್ಕನ್ಗೆ ಸಪೋರ್ಟ್ ಮಾಡ್ತೀಯಲ್ಲ, ಯಾಕೆ? ಅಯ್ಯೋ, ಯಾಕ್ ಸಪೋರ್ಟ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಾಚ್ಕೋತಿದ್ಯಲ್ಲೇ. ಏನಾಯ್ತೆ ಸುಂದ್ರಿ, ಯಾಕ್ ಅಳ್ತಾ ಇದ್ಯಾ? ಎಲ್ಲ ಓಕೆ ತಾನೇ? ಹೌದು ಪೂಜಾ, ನಾನು ಶ್ರೇಷ್ಠಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತಾನೆ ಬಂದಿದ್ದೆ. ಅವಳೇ ನಂಗೆ ದುಡ್ಡು ಕೊಡ್ತಾ ಇರೋದು ಕೂಡ. ನಾನು ಇಲ್ಲಿಗೆ ಬರಕ್ ಮುಂಚೆ ಆ ನಿಮ್ ಭಾವ ತಾಂಡವು ಹೇಗೆ ಅಂತ ಗೊತ್ತಿರ್ಲಿಲ್ಲ ಕಣೆ. ನನಗೆ ಯಾವ ವಿಷಯನೂ ಗೊತ್ತಿಲ್ಲದೆ ತಾಂಡವ ಅಮ್ಮ ಆಗಿ ಈ ಮನೆಗ್ ಬಂದೆ. ಆದ್ರೆ ಆಕಿನ ವಿಷಯ ಗೊತ್ತಾದ್ಮೇಲೆ ನನಗೆ ನನ್ನ ಹಳೆಯ ಜೀವನ ನೆನಪಾಗೋಯ್ತು ಪೂಜಾ. ನನಗೂ ಇದೇ ತರ ಒಂದ್ ಮುದ್ದಾದ ಸಂಸಾರ ಇತ್ತು ಕಣೆ, ತುಂಬಾ ಚೆನ್ನಾಗಿತ್ತು. ಆದ್ರೆ ನನ್ನ ಗಂಡ ಬೇರೆ ಯಾರನ್ನೋ ಪ್ರೀತಿ ಮಾಡಿ ಅವಳಿಂದ ಹೊರಟೋದ, ನನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ಟೋದ ಕಣೆ. ಆವತ್ತೆ ಕಣೆ ನಾನು ಕಳ್ತನ ಶುರು ಮಾಡ್ಕೊಂಡೆ. ನಿಜ, ನಾನು ಕಳ್ತನ ಬಿಟ್ಟು ಬೇರೆ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಬೋದಾಗಿತ್ತು.